ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ ಯೂಟ್ಯೂಬ್ ಚಾನಲ್. ಸೊ ಸೀತಾಲಯನಗಿರಿಯಿಂದ ನಾನು ಈ ಕಡೆ ಅಲ್ಲಿಂದನೇ ಆನ್ ದ ವೇ ಮುಳ್ಳಯ್ಯನಗಿರಿಗೆ ಬಂದಿದ್ದೀನಿ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರೋದೆಲ್ಲ ನೀವು ಕಾರ್ ಪಾರ್ಕಿಂಗ್ ಸ್ಪಾಟು ಮುಳ್ಳಯ್ಯನಗಿರಿದು. ಆ್ಯಂಡ್ ಹೆವಿ ಫಾಗ್ ಇದೆ, ನಾವು ಬಂದಾಗ ನೋಡ್ಬೋದು ನೀವು ವೀಡಿಯೋದಲ್ಲಿ. ಬನ್ನಿ, ಮುಳ್ಳಯ್ಯನಗಿರಿ ಹೇಗಿದೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ನಾನು ಹಾಕ್ಕೊಂಡಿರೋ ಆ್ಯಕ್ಟು ಇಲ್ಲ ಸೀತಾಲಯನಗಿರಿ ಹತ್ರ ತೊಗೊಂಡೆ. ಸೊ ಸೀತಾಲ್ಯಾಂಡ್ ಈ ಆ್ಯಕ್ಟ್ ಬಂದು 150 rupees ತೊಗೊಂಡ. ಸೊ ಬನ್ನಿ, ಮುಳ್ಳಯ್ಯನಗಿರಿ ಹೇಗಿದೆ ಅಂತ ನೋಡೋಣ. ಪಾರ್ಕಿಂಗ್ ಸ್ಪಾಟಲ್ಲಿ ಈ ಥರ ಇರುತ್ತೆ ತಿಂಡಿ ಎಲ್ಲ. ಫುಡ್ ಆ್ಯಂಡ್ ವಾಟರ್ ಬಾಟಲ್ ತೊಗೊಂಡೋಗಂಗಿಲ್ಲ ಅಂತ, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ದಿಸ್ ಪಾಯಿಂಟ್. ಬಂದೆ, ಏನು ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಇದೆ. ಸೊ ಮೇಲೆ ಹೋಗಿ ಮೇಲೆ ನೋಡೋಣ.
ಟೈಮ್ ಇನ್ನು 8:30, ಆದರೆ ಫುಲ್ ಫಾಗ್ ಇದೆ. ಸೊ ಆಲ್ಮೋಸ್ಟ್ ಟಾಪಿಗೆ ಬಂದ್ವಿ ಆ್ಯಂಡ್ ಈಗ 8:30 ಆದ್ರೂ ಕಂಪ್ಲೀಟ್ ಫಾಗ್ ಇದೆ. ಮತ್ತು ನಿನ್ನೆ ಅಂಗಡಿಯವ್ರ ಹತ್ರ ಕೇಳಿದ್ವಿ, ಸೊ ನಿನ್ನೆ ಬಂದು 11:00 ಇತ್ತಂತೆ ಫಾಗು. ಆ್ಯಂಡ್ ಆಲ್ಮೋಸ್ಟ್ ದೇರ್. ಚಪ್ಪಲು ಶೂ ಎಲ್ಲ ಬಿಟ್ಬಿಟ್ಟು ಹೋಗ್ಬೋದು ಮೇಲೆ. ಆ್ಯಂಡ್ ಹೆವಿ ಕೋಲ್ಡ್ ಇದೆ ಇಲ್ಲಿ. ಬೋರ್ಡ್ ಇದೆ, ಪೀಕ್ ಅಟ್ ದಿ ಹೈಟ್ ಆಫ್ 6,317 feet ಫ್ರಮ್ ದಿ ಸೀ ಲೆವೆಲ್. ಸೊ ಕರ್ನಾಟಕದ ಹೈಯೆಸ್ಟ್ ಪೀಕ್ ಇದು. ಸೊ ಇದು ಮುಳ್ಳಯ್ಯನಗಿರಿ ಬೆಟ್ಟ. ಸೊ ಇದು ಮುಳ್ಳಯ್ಯನಗಿರಿ ಅಂತ ಹೆಸರು ಬರೋದಕ್ಕೆ ಇಲ್ಲೇ ಬೋರ್ಡಲ್ಲಿದೆ, ಶ್ರೀಗುರು ಮೇಲು ಗದ್ದೆ ಗದ್ದಿರಿಗೆ ಮುಳ್ಳಪ್ಪ ಸ್ವಾಮಿ ಮಠ. ಸೊ ಅವ್ರ ಮಠ ಇದೆ ಇಲ್ಲಿ, ಆ ಸ್ವಾಮೀಜಿಯಿಂದನೇ ಇದು ಮುಳ್ಳಯ್ಯನಗಿರಿ ಆಗಿರೋದು. ಆ್ಯಂಡ್ ಈ ಕಡೆ ಇದೆ ಟೆಂಪಲ್ಲು, ಬನ್ನಿ ಹೋಗೋಣ. ಆ್ಯಂಡ್ ನೆಲ ಈ ಥರ ಇದೆ, ಆ್ಯಂಡ್ ಬರೀ ಕಾಲಲ್ಲಿ ನಡಬೇಕು. ಶ್ರೀ ಗುರು ಮೇಲುಗದ್ದಿಗೆ ಮುಳ್ಳಪ್ಪನವರ ಮಠ. ಆ್ಯಂಡ್ ನೋ ಫೋಟೋಗ್ರಫಿ. ಇದು ಅವ್ರ ಭಾಗ. ಆ್ಯಂಡ್ ಒಳಗಡೆ ಹೋಗ್ತಿದ್ದೀವಿ, ನಾವು ಈಗ ದೇವಸ್ಥಾನದ ಒಳಗಡೆಯಿಂದ ಬಂದ್ವಿ. ಈ ಕಡೆ ಮಠ ಇದೆ, ಮತ್ತು ಕೆಳಗೆ ಗುಹೆ ಇತ್ತಂತೆ.
ಅದು ಕ್ಲೋಸ್ ಮಾಡಿದ್ದಾರೆ. ಬನ್ನಿ, ಅದ್ರ ವ್ಯೂ ಏನಾದರೂ ಸಿಗ್ಬೋದು ನೋಡೋಣ. ಕೆಳಗಡೆ ಇತ್ತು ನೋಡೋಣ, ಆ ಕಡೆ ಏನಾದರೂ ದಾರಿ ಇದ್ರೆ ಹೋಗೋಣಂತೆ. ಆ್ಯಂಡ್ ಇದು ಯಾವುದೇ ವಾಟರ್ಫಾಲ್ಸ್ ಸೌಂಡ್ ಅಲ್ಲ, ಇದು ಬಂದು ಆ್ಯಕ್ಚುಲಿ ಇಲ್ಲಿನ ಫಾಗ್ ಮತ್ತು ವೇರ್ನ ಸೌಂಡು. ಸೊ ಮೇಲಿಂದ ನಾವು ಕೆಳಗೆ ಬಂದ್ವಿ ಪಾರ್ಕಿಂಗ್ ಸ್ಪಾಟ್ ಹತ್ರ. ಸೊ ಇಲ್ಲೇನೋ ತಿಂಡಿ ಇದೆ, ಇಡ್ಲಿ ದೋಸೆ ಎಲ್ಲ ಏನೋ ಇದೆ ಅಂತೆ. ಸೊ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಹೇಗಿದೆ ಅಂತ. ಸೊ ನಾವು ಇಡ್ಲಿ ತಗೊಂಡ್ವಿ, ಇದು ಇಡ್ಲಿ, ಮೂರು ಇಡ್ಲಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಬ್ಯಾಕ್ಗ್ರೌಂಡ್ ಅಲ್ಲಿ ಇದೆ ಅಂಗಡಿ ಅದರಲ್ಲೇ. ಆ್ಯಂಡ್ ಇಲ್ಲಿ ಬಂದಾಗ ಬಜ್ಜಿ ಟ್ರೈ ಮಾಡಿ, ಬಜ್ಜಿ ಚೆನ್ನಾಗಿದೆ. ಬೇಲ್ ಚೆನ್ನಾಗಿದೆ, ಬೇಲ್ ಟ್ರೈ ಮಾಡಿ. ಸೊ ನಾವು ಬೇಲು ಬಜ್ಜಿ ಎಲ್ಲ ನಾನು ಚೆನ್ನಾಗಿದೆ, ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.